ಇವತ್ತು ಹಿಂದೂ ಸಮಾಜ ಜಾತಿ ಆಧಾರಿತವಾಗಿ ಹೆಚ್ಚು ಹೆಚ್ಚು ಛಿದ್ರವಾಗ್ತಿರೋದಕ್ಕೆ ಕಾರಣ ಕೂಡ ಸಂಘಟಿತರಾದ ರಾಜಕೀಯ ಲಾಭ ಇದೆ ಅಂತ ನಾವು ಗಮನಿಸಿದೀವಲ್ವಾ ಅದನ್ನು ಇವತ್ತು ಹಿಂದೂ ಸಮಾಜದ ಜಾತಿಗಳು ಹೆಚ್ಚು ಹೆಚ್ಚು ಕೇಂದ್ರೀಕೃತವಾಗ್ತಿರೋದು ರಾಜಕೀಯ ಲಾಭಕ್ಕೋಸ್ಕರ ಒಂದು ವೇಳೆ ಇದೇ ಹಿಂದೂಗಳು ದೇಶಕ್ಕೋಸ್ಕರ ಕೇಂದ್ರೀಕೃತವಾದರೆ ಒಂದು ತಿಂಗಳಲ್ಲಿ ಬದಲಾವಣೆ ಮಾಡ್ಬಿಡ್ಬೋದು ಇಡೀ ಸಮಾಜವನ್ನು ಇಡೀ ರಾಷ್ಟ್ರವನ್ನು ಒಂದೇ ಒಂದು ತಿಂಗಳಲ್ಲಿ ಅದಕ್ಕೆ ನಾವು ಸ್ವಾರ್ಥವನ್ನ ಬಿಡಬೇಕು ನಾನು ಅನ್ನೋದನ್ನ ಬಿಡಬೇಕು ಸಂಘಟನೆ ಆಗಬೇಕು ಹಿಂದೂಗಳದು ಜಾಗೃತಿ ಆಗಬೇಕು ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಸಂಘಟನೆ ಹೇಗೆ ಸಾಧ್ಯ ನಮಗೆ ಅನಿಸ್ಬೋದು ನಮ್ಮ ಎಲ್ಲರ ಬ್ಯಾಕ್ಗ್ರೌಂಡ್ ಬೇರೆ ಇದೆ ಅದು ಜಾತಿ ಆಧಾರಿತವಾಗಿರ್ಬೋದು ಆರ್ಥಿಕ ದೃಷ್ಟಿಕೋನದಿಂದ ಇರ್ಬೋದು ನಾವಿರುವ ಭೌಗೋಳಿಕ ಪ್ರದೇಶದಿಂದ ಇರ್ಬೋದು ಅಥವಾ ನಾವು ಮಾತನಾಡುವ ಭಾಷೆಯಿಂದ ಇರ್ಬೋದು ನಮ್ಮ ಮೈ ಬಣ್ಣದಿಂದ ಇರ್ಬೋದು ನಾವೆಲ್ಲ ಬೇರೆ ಬೇರೆ ಇದ್ದೀವಿ ಹಾಗಿದ್ಮೇಲೆ ಸಂಘಟನೆ ಹೇಗೆ ಸಾಧ್ಯ ಶುದ್ಧ ಪ್ರೇಮದಿಂದ ಇನ್ನೇನೂ ಇಲ್ಲ ಪ್ರೇಮ ಅಲ್ಲದೆ ಬೇರೆ ನಾವು ಸೇರಕ್ಕೆ ಸಾಧ್ಯನೇ ಇಲ್ಲ ಪ್ರೇಮವಿಲ್ಲದೆ ನಾವು ಸೇರಿದ್ದೀವಿ ಅಂತಂದ್ರೆ ನಾವು ಯಾವುದೋ ಒಂದು ದೊಡ್ಡ ಪಿತೂರಿಗೆ ಸೇರಿದೀವಿ ಅಂತ ಅಥವಾ ನಮಗೇನೋ ಲಾಭಕ್ಕೋಸ್ಕರ ಸೇರಿದೀವಿ ಅಂತ ನಮಗೇನೋ ಅವ್ನು ಇಷ್ಟ ಇಲ್ಲ ಅವ್ನು ಬಂದ್ರೆ ನಂಗೆ ಅದು ಸಿಗತ್ತಪ್ಪ ಅದಕ್ಕೋಸ್ಕರ ಅವನ ಇಟ್ಕೊಂಡಿದ್ದೀನಿ ನಾನು ಅಂತ ಅದರಿಂದ ಲಾಭ ಇಲ್ಲ ಶುದ್ಧವಾದ ಪ್ರೇಮ ಇರಬೇಕು ರಾಮನಿಗಿತ್ತಲ್ಲ ಶುದ್ಧವಾದ ಪ್ರೇಮ ಶಬರಿ ಮೇಲೆ ರಾಮನಿಗೆ ಅಹಲ್ಯ ಮೇಲೆ ಶುದ್ಧವಾದ ಪ್ರೇಮ ಇತ್ತಲ್ಲ ಪ್ರೇಮ ಅಂದರೆ ನಾನು ಹೇಳ್ತಾ ಇರೋದು ಗೌರವ ಒಂದು ಒಂದು ಆತ್ಮೀಯತೆ ರಾಮನಿಗೆ ವಿಭೀಷಣನ ಮೇಲಿತ್ತಲ್ಲ ಸುಗ್ರೀವನ್ ಮೇಲಿತ್ತಲ್ಲ ಆ ಶುದ್ಧವಾದ ಪ್ರೇಮ ಭರತನ ಮೇಲಿತ್ತಲ್ಲ ಭರತನ ಮೇಲೆ ಅವನಿಗೆ ಅಸೂಯೆ ಬರ್ಬೋದಿತ್ತು ದ್ವೇಷ ಬರ್ಬೋದಿತ್ತು ಭರತನ ಮೇಲೆ ದ್ವೇಷ ಪಡಲಿಲ್ಲ ಅವನು ಆ ರೀತಿಯ ಶುದ್ಧವಾದ ಗುಹನ ಜೊತೆ ಇತ್ತಲ್ಲ ಶುದ್ಧವಾದ ಸ್ನೇಹ ಆ ಸ್ನೇಹ ಆ ಪ್ರೇಮ ಪ್ರತಿಯೊಬ್ಬ ಹಿಂದೂಗಳಲ್ಲಿ ಬರಬೇಕು ಅದು ರಾಷ್ಟ್ರಕ್ಕೋಸ್ಕರ ಬರಬೇಕು ಸಮಾಜ ಸಂಘಟಿತವಾಗಬೇಕು ಕಲಿಯುಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಡೆಮಾಕ್ರಸಿ ಅಂತ ನಾವೇಂದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಸಂಘಟಿತರಾಗದಿದ್ರೆ ಏನೂ ಸಾಧ್ಯ ಇಲ್ಲ